ಎಲ್ಲರೂ ನಮಸ್ಕಾರ, ನಾನು ಮೊಹಮ್ಮದ್ ಇಸ್ಮಾಯಿಲ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದ್ದಾಬಳ್ಳಿಯಲ್ಲಿ ಇಂಗ್ಲಿಷ್ ಶಿಕ್ಷಕನಾಗಿದ್ದೇನೆ. ಸರ್ಕಾರ ರಾಜ್ಯದಾದ್ಯಂತ ಈ ಒಂದು ಎಲ್ಲ ಸರ್ಕಾರಿ ಮತ್ತು ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಈ ಮಳೆಬಿಲ್ಲು ಕಾರ್ಯಕ್ರಮವನ್ನು ಪರಿಚಯ ಮಾಡಿದೆ. ಈ ಮಳೆಬಿಲ್ಲು ಕಾರ್ಯಕ್ರಮದ ಇವತ್ತು 9ನೇ ದಿನ. ಆ 9ನೇ ದಿನದ ವಿಷಯ ಪರಿಸರ ಹಬ್ಬ. ಈ ಪರಿಸರ ಹಬ್ಬದ ಕಾರ್ಯಕ್ರಮದ ನಿಮಿತ್ತ ನಮ್ಮ 7ನೇ ತರಗತಿ ಶಾಲೆಯ ಮಕ್ಕಳು ಈ ವಿವಿಧ ತರಹದ ಮರಗಳ, ಸಸಿಗಳ, ಗಿಡಗಳ ಎಲೆಗಳನ್ನು ಸಂಗ್ರಹ ಮಾಡಿ ಆ ಎಲೆಗಳನ್ನು ನಿಮಗೆ ಈ ದಿನ ಪರಿಚಯ ಮಾಡಿಕೊಳ್ಳಲಿದ್ದಾರೆ. ಸೊ ಇಲ್ಲಿ ನೀವು ನೋಡಬಹುದು, ಸ್ವಲ್ಪ ಮುಂದೆ ಬನ್ನಿ. ಸೊ ಇಲ್ಲಿ ಈ ದೀಪ ಮತ್ತು ತಂಡದವರು ಈ ವಿವಿಧ ತರಹದ ಎಲೆಗಳನ್ನ ಸಂಗ್ರಹ ಮಾಡಿದ್ದಾರೆ. ಈ ಎಲೆಗಳನ್ನ ಈಗ ದೀಪ ನಿಮಗೆ ಪರಿಚಯ ಮಾಡಿಕೊಳ್ಳಿದ್ದಾರೆ. ಸ್ಟಾರ್ಟ್ ಪ್ರಾರಂಭಿಸಿ. ನನ್ನ ಹೆಸರು ದೀಪ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತು ನಿಮಗೆ ಎಲೆಗಳ ಪರಿಚಯ ಮಾಡಿಕೊಡುತ್ತೇನೆ. ಇದು ಬಿಚ್ಚು ಮಲ್ಲಿಗೆಯ ಎಲೆ, ಇದು ದುಂಡು ಮಲ್ಲಿಗೆಯ ಎಲೆ, ಇದು ಹಾಗಲಕಾಯಿಯ ಎಲೆ, ಇದು ಸೌತೆಕಾಯಿಯ ಎಲೆ, ಇದು ಟೊಮೊಟೊ ಎಲೆ, ಇದು ಹೆಸರು ಕಾಳಿನ ಎಲೆ, ಇದು ಹಲಸಂದಿಯ ಎಲೆ, ಇದು ಬಾರೆಹಣ್ಣಿನ ಎಲೆ, ಇದು ಸೂರ್ಯಕಾಂತಿಯ ಎಲೆ, ಇದು ಮೆಣಸಿನಕಾಯಿಯ ಎಲೆ, ಇದು ಹುಣಸೆ ಹಣ್ಣಿನ ಎಲೆ, ಕೆಂಪು ಹೂವಿನ ಎಲೆ, ಇದು ಸೌಕಿ ಗಿಡದ ಎಲೆ, ಇದು ಸೌಕಿ ಗಿಡದ ಎಲೆ, ಇದು ಪೈನಾಪಲ್ ಎಲೆ, ಇದು ಕಣಗಲಿ ಹೂವಿನ ಎಲೆ, ಇದು ಅರಳಿ ಮರದ ಎಲೆ, ಇದು ಮಾವಿನ ಹಣ್ಣಿನ ಎಲೆ, ಇದು ಹಾಕಿ ತೆಗೆಯುವ ಎಲೆ ಎಲೆ ಅಡಿಕೆಯೊಳಗೆ, ಇದು ಗದಲಿಕಾಯಿಯ ಎಲೆ, ಇದು ಹಲಸಿ ಹಣ್ಣಿನ ಎಲೆ, ಇದು ಬಾದಾಮಿಯ ಎಲೆ, ಇದು ನೀಲಣ್ಣಿನ ಎಲೆ. ಧನ್ಯವಾದ. ಬಹಳ ಚೆನ್ನಾಗಿ ದೀಪ ಮತ್ತು ಸಂಗಡಿಗರು ಈ ಒಂದು ಎಲ್ಲ ಎಲೆಗಳನ್ನು ಸಂಗ್ರಹಣೆ ಮಾಡಿದ್ದಾರೆ ಮತ್ತು ಈ ಎಲೆಗಳನ್ನು ಪರಿಚಯ ಮಾಡಿಕೊಟ್ಟ ದೀಪಾಳಿಗೆ ಧನ್ಯವಾದಗಳು. ಎಲ್ಲರೂ ಚಪ್ಪಾಳೆ ಮೂಲಕ ಅವಳನ್ನು ಅಭಿನಂದಿಸಬೇಕು.